ಕರೀಲಿ ಯಾನ ಕೇಳದ ಏನು ಕೇಳೋದ್ರಿಪ್ಪ ರಾಮನ ಕಾಲ ಏನ ಪಾದುಕ ಅದಾವ ನೋಡ್ರಿ ಪಾದುಕ ಹದಿನಾಕ ವರ್ಷ ಸಿಂಹಾಸನದ ಮ್ಯಾಗ ಕುತ್ತವಂದ್ರ ಹಿಂದ ಪಾದುಕ ಏನಿತ್ತು ಇತ್ತು ಹದಿನಾಲ್ಕು ವರ್ಷ ರಾಜ್ಗಾದಿ ಭೋಗಶ್ಯಾವ ಅಂದ್ರ ಏನ ಕಾರಣಕ್ಕಾಗಿ ಭೋಗಶ್ಯಾವ ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನ ವಿತ್ತೆ ಹ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೆ ನಮಃ ನಮಃ ಧ್ಯಾನ ಮೂಲೋ ಗುರುರ ಮೂರ್ತಿ ಪೂಜ್ಯ ಮೂಲ ಗುರುರ ಪಾದ ಹೌದು ಹೌದು ಮಂತ್ರ ಮೂಲೋ ಗುರುರ ವಾಕ್ಯ ಮುಕ್ತಿ ಮೂಲೋ ಗುರುರ ಕೃಪ ಹೌದು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ್ದ ಶುದ್ಧ ಶ್ರೀ ಗುರು ನಿನಗ್ಯಾರೂ ಹೌದು ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ ಹೌದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗದೊಡಿಯ ಸಕಲ ಜೀವಾತ್ಮಗಳಿಗೆಲ್ಲ ಅನ್ನ ಹಾಕಿ ಸಲಹಿರ್ತಕ್ಕಂಥ ಜಗದ್ರಕ್ಷಕ ಲೋಕಪಾಲಕ ದೀನ ದಯಾಳು ಹೌದು ಹೌದು ಅಣೂರೇಣ ತೃಣಕಾಷ್ಟದಲ್ಲಿ ತುಂಬಿ ತುಂಬಿ ತುಳುಕಿರ್ತಕ್ಕಂಥ ಸಚ್ಚಿದಾನಂದ ಸ್ವರೂಪನಾದಂತ ಹೌದು ಹೌದು ಯಾರೀಪ ಮಕಣಾಪುರ ವಾಶಿ ಶಿದ್ಧರ ಗುರು ಸೋಮಲಿಂಗನ ಕರ್ತೃಗದಿಗೆ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದ ಹಗಲಿರುಳು ಕೈಲಾಸದಲ್ಲಿ ಗುರು ಶಿವವನ್ನು ಮಾಡಿ ಮಾಡಿ ತಾಯಿನೇಳ ಪಾರ್ವತ ದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡುವುದಕ್ಕಾಗಿ ಪರಿಪರಿದಿಂದ ಕಾಡಿದ್ರು ತನ್ನ ಸತ್ತು ಬಿಡಲಾರದೆ ಗುರು ಶಿವದಲ್ಲಿ ತಲ್ಲಿನನಾಗಿ ಹೌದ ಹೌದು ಕಲಿಯುಗದಲ್ಲಿ ಕಲಿ ಕಟ್ಟಿ ಧರ್ಮನೇಯ ಸುಳ್ಳಾದರೂ ಶುದ್ಧರ ಶುದ್ಧಟಿಗೆ ಸುಳ್ಳಾಗಬಾರದೆಂದು ಶಿವನಾಜ್ಞೆ ಪಡೆದು ಸರ್ವ ಸಾಹಿತ್ಯಗಳನ್ನು ತಗೊಂಡು ಧರಿಗಿಳದ ತಗೊಂಡು ಬಂದಂತ ಆರಾಧ್ಯ ಅರಕೇರಿ ಅರಮನೆ ಬಾವ್ರಿಗೆ ಗುರುಮನಿ ಮಾಯ ಮಕಣಾಪುರ ಶಿವಸ್ಥಾನ ಗದ್ದಗಿ ಹೌದು ಯಾವ ಅರಿಕೆರಿ ಜಾಲಿಗೆರಿ ಸಿದ್ದಾಪುರ ಮೂರೂರು ಶೀಮೆಯ ಮಧ್ಯದಲ್ಲಿ ಹೌದಾ ಹಗ್ಗು ಕೋಲು ಇಲ್ಲದೆ ಕಂಬಳೆ ಅಂತಲ್ಲೇ ಡೇರಿಯಾ ಹೊಡಿದು ಡೇರಿಯಾ ಹೊಡಿದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಮಾಡಿ ತನ್ನ ರೋಮ ರೋಮಗಳದಿಂದ ಸೊಹಂ ಸೊಹಂ ಸೊಹಮೇಶ ಸೊಹಮೇಶ ನಾಮಗೈದು ಹೌದೌದು ತ್ರಿಕಾಲದಲ್ಲಿ ಗುರುಶೇವದಲ್ಲಿ ಜಾಗೃತನಾದಂತ ಹೌದಾ ಮಾಯಾದ ಗುಡ್ಡದ ಒಡಿಯ ತಂದಿನಾದ ಸಾಧು ಅಮಿಶುದ್ಧ ಮತ್ತೆನ ಪವಿತ್ರ ಪಾದಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಅಮ್ದ ಮತ್ತೆನ ಮಾಯದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಬಂದಂತ ಹಾ ಹ ನಾತ್ಯ ಮಡದಿ ಕನಬಾಯಿ ಹೌದು ಹೌದು ಗೊಳಗಿ ಗೋವಿಂದಪುರದಲ್ಲಿ ಪುಣ್ಯ ದಂಪತಿಯರ ಗರ್ಭದಿಂದ ಸಾಕ್ಷಾತ್ ಮಹಾದೇವನಿ ಅವತಾರ ತಾಳಿ ಬಂದಂತ ಹೌದು ಹೌದು ಯಾರಿಪ್ಪ ಅವರು ಗಂಗೀನಾಡದ ಗೌಡ ಆರ್ಯನಾಡದ ಅರಸನಾಗಿ ಏಳು ಮಠಕ್ಕ ಅಧಿಕಾರನಾದಂತ ಹೌದು ಹೌದು ಮಾಯದ ಮಗ ಮಹಾದೋಲಿಂಗನ ಪವಿತ್ರ ಪಾದಕ್ಕೆ ಕೂಡ ಅನಂತನಂತ ಕೊಟ್ಟಿ ಭಕ್ತಿಯಿಂದ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ನನ್ನ ಅಂಶದ ಮೊಮ್ಮಗನಾದಂತ ಮಮ್ಮಗನಾದಂತ ಹ ಯಾರು ಯಾರಿಪ್ಪ ಕೆಂಚ ಸೋಮಯ್ಯ ದೇವರ ಮಡದಿ ಸಿದಬಾಯಿ ಹೌದೌದು ಇವರು ಹೊಟ್ಟಿಲಿ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಹೌದೌದು ಯಾರ್ಯಾರ ಎಂಟು ಮಂದಿ ಸುಸಲಾದಿ ಮುತ್ಯಾಪುಡಿಯ ಸಲಗಾರ ಮದಾಪುಡಿಯ ಬೋರ್ಯಾಳ ಪಿಂಡವಡಿಯ ಮಾತೋಳಿ ಹೋಗಶಿದ್ದ ಕೋರುಲೆ ಅಂಶದ್ದ ಮನಿಮಿ ಮಳಗಾಲ ಸಿದ್ಧ ಕುಂಬಾರಿ ಗೇನ ಶುದ್ಧ ಜಾಡಮಗಿರಿ ಜಾಡಶಿದ್ದ ಹೌದೌದು ಎಂಟು ಮಂದಿ ಅಣತಮ್ರದಲ್ಲಿ ಯಾವ ದಕ್ಷಿಣ ಸೋಲಾಪುರ ತಾಲೂಕು ಸೋಲಾಪುರ ಜಿಲ್ಲಾ ಹೌದಾ ಪುಣ್ಯಕ್ಷೇತ್ರ ಪಾವನ ಕ್ಷೇತ್ರನಾದಂತ ಸಕಾಲ ಗ್ರಾಮಸ್ಥರ ಬಾವುಳ ಭಕ್ತಾದಿಗಳಿಗೆ ತನ್ನಂಗೈದಲ್ಲ ಇಟ್ಟಿಕೊಂಡು ರಕ್ಷಣೆ ಮಾಡುತ್ತಿರತಕ್ಕ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕ ಮೂಲ ಮಾಲಕ ಹೌದ ಹೌದು ಯಾರೀಪಾರು ತಂದಿನಾದ ಕುಂಬಾರಿಗೆನ ಶುದ್ಧ ಮತ್ತೆನ ಪವಿತ್ರ ಪಾದಕ ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತದಿಂದ ವಂದನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಯಾವ ಅಕ್ಕಲಕೋಟ ತಾಲೂಕ ಮಹಾರಾಷ್ಟ್ರ ರಾಜ್ಯ ಹೌದಾ ಗಡಿ ಭಾಗದಲ್ಲಿ ಸಿನ್ನಿ ಹೊಳಿ ದಂಡಿಯಲ್ಲಿ ಹೌದಾ ಭೀಮಾ ಶೀನಾ ಹೌದು ಇದು ಶೀನಾದ ಹೌದು ಶೀನಾದ ದಂಡಿಯಲ್ಲಿ ಅಪಿಸಿಕೊಂಡಂತ ಪುಣ್ಯಕ್ಷೇತ್ರ ಕುರ್ಶೆಗಾವ ಗ್ರಾಮದಲ್ಲಿ ಹೌದು ಹೌದು ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಕೊಟ್ಟು ಹೌದು ಯಾವ ಉಮದಿ ಮಲಕಾರ ಮಲಕಾರುದ್ಧನ ಭಕ್ತರು ಅವರಿಗೆ ಇಲ್ಲಿ ಉಮದಿಯವರು ಉಮದಿಯವರ ತಿಳಿ ಕರೆದಾರ ಹೌದು ಹೌದು ಹೌದಲ್ರಿ ಹೌದು ಅಂತ ಅವರು ಭಕ್ತಿಗಾಗಿ ಸದಾನ ಕಾಲ ಅವರಿಗೆ ಮನ ಧನದಲ್ಲಿ ವರ್ವ ಹೌದು ಯಾರಿಪ್ಪ ಅವರು ಅವತಾರ ಅಮಶುದ್ಧ ಕಲಿಯುಗದಾಗ ಹೌದು ಕೈಲಾಸದಾಗ ಗುರು ಶಿಷ್ಯರ ಅವರೇ ಆಗ್ಯಾರ ಕೈಲಾಸದಾಗ ಗುರು ಶಿಷ್ಯರಾಗ್ಯಾರ ಹೌದು ಮಾಯಾದ ಗುಡ್ಡದ ಹಾ ಹಾ ತಂದೆ ಮಗ ಅವರೇ ಆಗ್ಯಾರ ಹೌದು 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 ಈ ಕಲಿಯುಗದಾಗ ಸಿದ್ಧಟಿ ಅಣ್ಣ ತಮ್ಮಾಗಿ ಅವರೇ ಅದ ಹೌದು ಹೌದು ಕೈಲಾಸದಾಗ ಗುರು ಸೋಮಲಿಂಗ ತಂದೆ ಅಮ ಶುದ್ಧ ಆದರು ಹೌದ ಮಾಯದ ಗುಡ್ಡದ ಮ್ಯಾಗ ತಂದಿ ಅಮ ಶುದ್ಧ ಮಗ ಆದರು ಆದ್ರು ಹೌದು ಈ ಕಲಿಯುಗದಾಗ ಪಲ್ಲಕ್ಕಿ ಒಳಗ ಮಾದಣ ಮಲಕಾರ ಸಿದ್ಧ ಅಣತಮ್ಮರಾಗಿ ಸಿದ್ದಟಿ ಮಾಡಗತ್ತಾರ ಅವರೇ ಅದ ಹೌದು ಹೌದು ಅಂತ ಗ್ರಾಮದ ಒಡಿಯನಾಗಿ ಹೌದಾ ಸಕಾಲ ಭಕ್ತಾದಿಗಳಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥ ಗ್ರಾಮ ರಕ್ಷಕ ಮೇಲಾಗಿ ಈ ಕಾರ್ಯಕ್ಕೆ ಮೂಲ ಹೌದು ಅವರು ಈ ಜಾತ್ರೆಗೆ ಮೂಲ ಸೂತ್ರಧಾರಿ ಇವತ್ತ ಇಲ್ಲೆಲ್ಲ ಈ ಪುಣ್ಯಕ್ಷೇತ್ರದಾಗ ಶುದ್ಧರಿಗೆ ತವೆಲ್ಲ ಬರ ಮಾಡಿಕೊಂಡು ತಮ್ಮರು ತಂದಿ ಗುರುವಿನ ಭಟ್ಟಿ ತಾವೆಲ್ಲಾರ ಕಣ್ಣಾರೆ ಕಂಡೀರಿ ಹೌದು ಹೌದು ಇವತ್ತಿನ ದಿವಸ ಗ್ರಾಮದ ಅವರು ಯಾರೀಪೇಗ ಕ್ಷೇತ್ರದ ಒಡಿಯ ನನ್ನ ಮಲಕಾರ ಶುದ್ಧನ ಪಾದಕ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತ ಪಲ್ಲಕ್ಕಿ ಒಳಗ ಆಶೀನ್ರಾದ ಸಮಸ್ತ ಎಲ್ಲ ಸಿದ್ಧಟಿಗಿ ಶಿದ್ದರಿಗೆ ಕೂಡ ಹೌದೌದು ನನ್ನ ಸಂಘದ ವತಿಯಿಂದ ಅನಂತನಂತ ಕೋಟಿ ಭಕ್ತಿ ಪೂರ್ವಕವಾಗಿ ನಮನಗಳನ್ನ ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ನಾವು ನೀವು ಕೂಡಬೇಕಂದ್ರೆ ಒಂದ್ ಯಾವ್ದಾರ ನಿಮಿತ್ತ ಆಗತದ್ರಿ ಹೌದಾ ಕೂಡಬೇಕಂದ್ರೆ ನಿಮಿತ್ಯ ಹೌದು ಇವತ್ತು ಕೋರ್ಸೇಗಾವ ಗ್ರಾಮದಾಗ ಬರೇ ಇಲ್ಲಿ ಇದ್ರೂಡಿಲ್ರಿ ಹೌದ್ ಹೌದು ಎಲ್ಲ ಕೂಡ ಸುತ್ತ ಹಳ್ಳಿಯವರೆಲ್ಲರೂ ಎಲ್ಲಾರು ಡೊಳ್ಳಿನ ಮ್ಯಾಗ ಆಗ ಪ್ರೇಮಿಟ್ಟು ಬಂದಾರ ಹೌದು ಪಲ್ಲಕ್ಕಿ ತಗೊಂಡು ಒಡಿಯರು ಬಂದಾರ ಹೌದು ಭಕ್ತರು ಕೂಡ್ಯಾರ ಗ್ರಾಮಸ್ಥರು ಇಲ್ಲಿ ಎಲ್ಲಾರು ಹೌದು ಕರೆ ಇಲ್ಲಿ ಹಾಲು ಮತದವ್ರು ಇಲ್ಲ ಹಾ ಇಲ್ಲಿ ಹಾಲು ಮತ್ತದವ್ರು ಇಲ್ಲ ಹೌದಾ ಹಾಲು ಮತ್ತ ಕಡಿಮೆ ಹೌದು ಖರೆ ಇಲ್ಲೆಲ್ಲಾ ಹದಿನೆಂಟ ಪಗಡಿ ಜಾತಿ ಸಮಾಜದವ್ರು ಒಂದಾಗಿ ಮತ್ಯಾನ ಜಾತ್ರೆ ಮಾಡ್ಲಗತ್ತೀರಿ ಅಂದ್ರೆ ಬಂಧುಗಳೇ ಆಮ ಶುದ್ಧ ಮಹಳಿಂಗರಯ ಬೀರ ಸೋಮಲಿಂಗ ಹಾಲ್ ಮತದವರಿಗೆ ಅಟ್ಟೆ ಸಂಬಂಧ ಇಲ್ಲ ಹದಿನೆಂಟು ಪಗಡಿ ಜಾತಿಗೆಲ್ಲ ಅವರು ಆಶ್ರಯ ಕೊಟ್ಟವ್ರದಾರ ಹೌದು ಅದಕ್ಕೆ ನೀವು ಎಲ್ಲಾರು ಈ ಊರಾಗ ಪೂಜಾರಿ ಅವರು ಇಲ್ಲ ಅಂದ್ರೂ ಮುತ್ಯನ್ನ ಗುಡಿ ಕಟ್ಟಿ ಕಳಸರೋಣ ಕಾರ್ಯಕ್ರಮ ಮಾಡಿ ಪ್ರತಿ ವರ್ಷ ಮುತ್ಯಾನ ಜಾತ್ರೆ ಮಾಡ್ಲಗತ್ತೀರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತದಾಗ ಯಾರು ಇಲ್ಲ ಹೌದು 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 ಅದಕ್ಕೆ ಇವತ್ತಿನ ದಿವಸ ಈ ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಗ್ರಾಮದಲ್ಲಿ ನನ್ನ ಅಮಶುದ್ಧ ಮಲಕಾರ ತುಳದ ಇವತ್ತೆಲ್ಲ ತತ್ವಜ್ಞಾನಿಗಳು ಜ್ಞಾನ ಪಂಡಿತರು ಹೌದು ಶಿವಶರಣಿಯರು ಕೂಡಿರಿ ಹೌದು ಅವ್ರಿ ಈ ಮುತ್ಯಾನ ಪೌಳ್ಯಾಗ ಕೂಡಿರತಕ್ಕಂತ ಸಕಲ ತತ್ವಜ್ಞಾನಿಗಳಿಗೆ ಹೌದು ಎಲ್ಲ ನನ್ನ ತಾಯಿ ತಂದೆಗಳಿಗೆ ಗುರು ಹಿರಿಯರಿಗೆ ಹೌದು ತಮ್ಮೆಲ್ಲ ಹೃದಯಾತ್ಮದಲ್ಲಿ ಸಾಕ್ಷಿ ರೂಪವಾಗಿ ಬೆಳಗುತ್ತಿರತಕ್ಕ ಪರಶಿವನಿಗೆ ನನ್ನ ಕುಂಬಾರಿ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಉಭಯ ಕಲಾವಿದರಾದಂತಹ ಸರಜೋಡಿ ಕಲಾವಿದರು ಹೌದು ಒಳ್ಳೆ ಅನುಭವಿಸ್ತ ನಮ್ಮ ಗೊರನಾಳ ಬಸುವಣ್ಣನ ಪ್ರೀತಿಯ ಶಿಷ್ಯರದಾರ ಹೌದ ಒಳ್ಳೆ ಕಲಾವಿದರದಾರ ಹೌದು ಇವತ್ತ ಯಾವ ಊರದವರಿಗೆ ನೀವು ನಮ್ಮ ಜೊತೆ ಕರೆಸಿರಿ ಅನ್ನೋದು ಎಲ್ಲರಿಗೂ ಗೊತ್ತದ ಹೌದು ಹೌದು ಇದೇ ಶಿಂದಗಿ ತಾಲೂಕ ಸುವರ್ಣ ಕರ್ನಾಟಕದಲ್ಲಿ ಹೆಸರುವಾಸಿವಾದಂತ ನನ್ನ ಬೂದ್ಯಾಳ ಗ್ರಾಮದ ಮಹಳಿಂಗರೈ ಮುತ್ತನ ನೀಲಗಂಗಾ ದೇವಿಯ ಡೊಳ್ಳಿನ ಕಲಾ ಗಾಯನ ಸಂಘ ಸಿದ್ದು ಮಾಸ್ತರ್ ಅವ್ರ ಜೊತೆ ಕುಂಬಾರಿ ಡೊಳ್ಳಿನ ಸಂಘದವರಿಗೆ ತಾವು ಬರ ಮಾಡಿಕೊಂಡಿರಿ ಹೌದು ಒಳ್ಳೆ ತತ್ವಜ್ಞಾನಿಗಳಿಗೆ ಕೂಡಿಸಿರಿ ಹೌದು ಅವರಿಗೆ ಹಾಗೆ ಅವರೆಲ್ಲರ ಸಂಗಡಿಗರಿಗೆ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಇವತ್ತು ಏನು ಸಿಕ್ಕದ ನೋಡಿ ಯೋಗ ಇದು ಹಳ್ಳಿ ನಾಳಿಗೆ ಸಿಗಂಗಿಲ್ಲ ಯೋಗ ಗುರು ಶಿವ ಸಿಗುದು ದುರ್ಲಭ ಬಹು ಬಹುಲಾಭತ್ರಿ ಹೌದು ಹೌದು ಗುರು ಸಿಗಬೇಕಂದ್ರ ಮೊದಲ ಸಿಗಂಗಿಲ್ಲ ಹೌದ ಅದು ಏನೋ ಅವ್ರ ಹಣಿ ಬಾರದ ಭೋಗದಾಗ ಇತ್ತಂದ್ರೆ ಅಂತ ಗುರು ಸಿಗತಾನಿಲ್ಲ ಅದ್ರ ಸಿಗಂಗಿಲ್ಲ ಮಾಸ್ತರ ಗುರು ಸಿಗಬೇಕಾದ್ರೆ ದುರ್ಲಾತ್ರಿ ಹೌದು ಈಗ ಗುರುಗಳಿಗೆ ಶಿಷ್ಯರಿ ಸಿಗುವುದು ಬಹಳ ದುರ್ಲಭದ ಈಗ ಹಾ ಕಾಲ ಹಂಗ ಬಂದದ ಹೇಳೋದ ಕೇಳು ಏನು ಹೇಳುದ್ರಿಪ್ಪ ಇದೇ ಕಾಲದಾಗಿ ಹೇಳೋದ ಅದ ಹೌದು ಶ್ರೀಮನ್ ನಿಜಗುಣೀ ಶಿವಯೋಗಿಗಳು ಹೇಳುತ್ತಾರೆ ಏನತ್ತ ಶ್ರೀ ಗುರು ವಚನೋಪದೇಶವನ್ನು ದಾಲಿಸದಾಗಲೇ ಆಗುವುದು ನರರಿಗೆ ಮುಕ್ತಿ ಹಾ ಹಾ ಗುರುನಾಥನ ಹಾಕಿದ ಪಾಠ ಗುರುನಾಥನ ವಚನ ಗುರುನಾಥನ ಆಶ್ರಯದೊಳಗೆ ಗುರುನಾಥನ ಆಚಾರ ವಿಚಾರದಾಗ ಯಾವ ಆ ಶಿಷ್ಯರಿಗೆ ಮುಕ್ತಿ ಆಗಲಿಕ್ಕೆ ಬರ್ತದ ಒಂದು ಮಾತು ಹೇಳ್ತಾ ಎಲ್ಲರಿಗೆ ಲಕ್ಷ ಇಡ್ರಿ ನೀವು ಹುಬ್ಬಳ್ಳಿ ಸಿದ್ಧಾರೂಢ ಹೌದಾ ಅವರು ಶಿಷ್ಯರು ಯಾರೀ ಯಾರೀ ಹುಬ್ಬಳ್ಳಿ ಸಿದ್ಧಾರೂಢ ಪರಮ ಶಿಷ್ಯ ಗುರುನಾ ಗುರುನಾಥ ಹೌದ ಹೌದು ಗುರುನಾಥರು ಸಿದ್ಧಾರೂಢಿಗೆ ಗುರು ಮಾಡಿಕೊಂಡ್ರು ಹೌದಾ ಜಗದುದ್ಧಾರ ಉದ್ದಾರ ಮಾಡದಕ್ಕಾಗಿ ಪರಮಾತ್ಮನ ಪ್ರತಿ ಅವತಾರ ತೊಟ್ಟಿ ಕರೆ ಗುರುನಾಥನ ಆಚಾರ ಗುರುನಾಥನ ವಿಚಾರ ಎಂದು ಹೌದು ಗುರುನಾಥನ ಆಚಾರ ಗುರುನಾಥನ ವಿಚಾರ ಎಂದು ಅವರು ಹೌದಾ ಒಮ್ಮ ಸಿದ್ಧಾರೂಢರು ಹೇಳದ್ರ ಗುರುನಾಥ ರೂಡ್ರಿಗೆ ಏನತ್ತ ಗುರುನಾಥ ಇನ್ನು ನೀ ಮೌನ ಆಗಪ್ಪ ಇನ್ನ ನೀ ಮೌನ ಗುರು ನನಗೆ ಹೇಳ ಗುರುವಿನ ಮಾತು ದಾಟ್ ಬರದ್ ಮೂವತ್ತ್ ಮೂರು ವರ್ಷ ಯಾರ ಜೊತೆ ಮಾತಾಡ್ಲಿಲ್ಲ ಮೌನ ಅದ್ರತ್ ಗುರುನಾಥ ರೂಡ್ರು ಬಂಧುಗಳೇ ಹೌದು ಹೌದು ವರ್ಷ ಹೌದು ಮಾತಾಡಿಸ್ಬೇಕಂತೇಳಿ ನಮ್ಮಂತ ಫಟಿಂಗಣಕ್ಕೆ ಮಂದಿ ಯಾನ್ ಮಾಡದ್ರೀ ಏನ್ ಮಾಡಿದ್ರಿಪ್ಪ ಗುರುನಾಥ ರೂಡ್ರು ಯಾನ ಮನಕೋತಿದ್ರು ಹೌದಾ ಮನ್ಸದ ಮ್ಯಾಲ ಇತ್ತು ಗಾದಿ ತೆಳಗ ಚೇಳ ಬಿಟ್ಟ್ರತ್ರಿ ಹೌದು ಹೌದು ಸಾವಿರಾರು ಚೇಳ ಬಿಟ್ಟು ಮ್ಯಾಗ ಗಾದಿ ಹಾಸಿ ಬಿ ಹಾಸಿ ಮ್ಯಾಗ ಮಕವನ ಬೆನ್ನೆಲ್ಲ ಚೇಳಿ ಹೌದು ಯಾರ ಜೊತೆ ಮಾತಾಡ್ಲಿಲ್ಲ ಹೌದಾ ಹಳ್ಳಿ ಸಿಟ್ಟಿಗೆ ಬರ್ಸಬೇಕು ಏನ್ರ ಮಾಡಿಸಬೇಕು ಚೂಜಿ ಚುಚ್ಚಲ್ಗತ್ ಅಂದ್ರು ಏನ ಅವ್ರು ಯಾರಿಗೆ ಮಾತಾಡ್ಲಿಲ್ಲ ಹೌದ ಹೌದು ಮೂವತ್ತ ಮೂರು ವರ್ಷ ಮಾತಾಡ್ಲಾರದೆ ಗುರುವಿನ ಆಜ್ಞಾ ಪಾಲಿಸಿ ಧೇಯಿ ಗುರುನಾಥ ಗುರುನಾಥರು ಸಿದ್ಧಾರೂಢ ಪರಮ ಶಿಷ್ಯರು ಬಂಧುಗಳೇ ಹೌದ್ ಹೌದ್ ಹೌದು ಅಕ್ಕುಲ್ಕೋಟಮ್ ಮಾತು ಹೇಳ್ಯಾರ ಏನ್ ಹೇಳಿದ್ರು ಒಂದು ಪದ ಹಾಡ್ಯಾರ ಅವರು ಏನ್ ಹಾಡ್ಯಾರೀಪ ಹುಬ್ಬಳ್ಳಿ ಪಟ್ಟಣ ಎಲ್ಲ ಕತ್ತಲಾಗಿತ್ತು ಹೌದಾ ಏನು ಹುಬ್ಬಳ್ಳಿ ಹುಬ್ಬಳ್ಳಿ ಪಟ್ಟಣ ಜ್ಯೋತಿ ಮುಣಗಿತ್ತೋ ರತ್ನ ಅಡಗಿತ್ತು ಹೌದೌದು ಕೇಳ್ರಿ ಬಂದುಗಳೇ ಹೆಂಗೆ ಹಾಡ್ತಾರ ಅನ್ನೋದು ಜ್ಯೋತಿ ಮುಣಗಿತ್ತೋ ರತ್ನ ಅಡಗಿತೋ ಜ್ಯೋತಿ ಮುಣಗಿತ್ತು ಕತ್ನಾಡಿತೋ ಹೂಬ್ಬಳಿ ಪಟ್ಟಣ ಎಲ್ಲ ತಲಾಯಿತೋ ಹೂಬ್ಬಳಿ ಪಟ್ಟಣ ಎಲ್ಲ ಕತ್ತಲಾಯಿತೋ ಹೇ ಗುರುನಾಥರೊಡನೆ ಹ ಮಾಯದ ಶರೀರ ಇರೋದು ಮಾನವರೊಳಗೆ ಇಡಬಾರದಂತ ಮಾಯವಾದಿಯಾ ಹೇ ಗುರುನಾಥ ಮರಿಯಾಗಿ ಹೋದಿಯಾ ಹೌದು ಜಗತ್ಯದಾಗ ಮಾತಾಡ್ತದ ಗುರುನಾಥರು ಧ್ಯ ಬಿಟ್ಟ ಬಳಕ ಪರಮ ಶಿಷ್ಯರಾಗಿ ಇಡೀ ಸಿದ್ಧ ಹುಬ್ಬಳ್ಳಿ ಬೆಳಕು ಮಾಡಿದೆ ಪಾನಿ ಎಲ್ಲ ಎಷ್ಟು ಮಂದಿ ನಿನಗ ಕಾಡ ಯಾರಿಗೇನಲ್ಲಿಲ್ಲ ಪಾನಿ ಬಿಟ್ಟು ಹೋದಾಗ ಹುಬ್ಬಳ್ಳಿ ಎಲ್ಲ ಕತ್ತಲೆ ಆಯ್ತಲ್ಲಪ್ಪ ಹೌದು ಎಂತ ವರ್ಣನ್ರಿ ಹೌದು ಇವ್ರಿಗೆ ಅನಿಬೇಕು ಶಿಷ್ಯರು ಹೌದಾ ಇವ್ರಿಗೆ ಏನಬೇಕು ಶಿಷ್ಯರು ಅದಕ್ಕ ಹೇಳತ್ತಾರ ಸಂತ ಶಿರೋಮಣಿ ತುಕಾರ ಮಾರದ್ರು ಏನ್ ಹೇಳಿದ್ರು ನರ ಜನ್ಮ ಪರಮ ನ ನಾಲಭೋ ಬ್ರಹ್ಮ ಜ್ಞಾನ ಹಾಂಡ ಲಾಂಡ ಪರಮ ಪಾವುನಿ ದೋಪಾಯಿ ಅಂತ ಹೇಳಿದ್ರು ಅವರು ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ಮನುಷ್ಯ ಜನ್ಮ ಇದು ಅರಿವಿಂದ ಶ್ರೇಷ್ಠ ಜನ್ಮದ ಹೌದಾ ಈ ಮನುಷ್ಯ ಜನ್ಮಕ್ಕ ನೀ ಹೊಟ್ಟಿ ಬಂದ ಬಳಕ ಹೌದು ಏನು ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ಏ ಮಹಾತ್ಮನೇ ಶ್ರೇಷ್ಠವಾದಂತದ ಭಗವಂತ ಇದು ಕೊನೆ ಮೆಟ್ಟಲ ಇದು ಕೊನೆ ಜನ್ಮಕ್ಕೆ ನಿನಗ ಹುಟ್ಟಿಸಾನೋ ಈ ಜನ್ಮಕ್ಕೆ ನೀವು ಹುಟ್ಟಿ ಬಂದು ಬ್ರಹ್ಮ ಜ್ಞಾನ ಪಡ್ಕೋಲಾರದೆ ಹಿಂಗೆ ಹುಟ್ಟಿ ಹಿಂಗೆ ಸತ್ಯ ಅಂದ್ರ ಬಾಲ ಇಲ್ಲಾರ್ದ ನೀ ಎರಡು ಕಾರಿನ ಕತ್ತಿದ್ದೆ ತಿಳಿ ಮಹಾತ್ಮರ ಹೇಳ್ತಾರ ಬಂದ್ಗಳೇ ಹೌದ್ 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 ಅದಕ್ಕೆ ಮನುಷ್ಯ ಜನ್ಮಕ್ಕೆ ನಾವು ನಮಗೆ ಬ್ರಹ್ಮ ಜ್ಞಾನ ಪಡ್ಕೋದಾಗಲಿಕ್ಕೆ ಪಡ್ಕೊಂಡವ್ರು ಸಂಗರಿ ಮಾಡತ್ ಹೌದು ಹೌದು ನಮಗ್ ಪಡ್ಕೋದಾಗಿಲ್ಲ ಪಡ್ಕೊಂಡವ್ ಸಂಗರೆ ಮಾಡು ಪಡ್ಕೊಂಡವ್ರು ಸಂಗರೆ ಮಾಡು ನಿನ್ನ ಜನ್ಮಕ್ ಲಾಭ ಆಗತ್ತದ ಹೌದು ಪಡ್ಕೊಂಡವ್ರು ಸಂಗರೆ ಮಾಡು ಹೌದು ಹ್ಯಾಂಗ ಹಿಟ್ಟಿನ ಗಿರಣಿಗೆ ಬೀಸಲಕ್ ಹೋಗತ್ತ ಅವನಿಗೆ ಮಾತಾಡ್ಸಲ್ಕ ನಾವು ಹೋದೇವಂದ್ರ ಹಿಟ್ಟಿಂದ ಧೂಳ ಅವನಿಗೆ ಬೀಸವ್ನಿಗೆ ಅಟ್ಟಿ ಬೀಸಗೊಂಡ್ ಬರೋನಿಗೆ ಬಡಿಯಂಗಿಲ್ಲ ಹೌದಾ ಸುಮ್ಮ ಮಾತಾಡ್ಸಿ ಬರೋನಿಗು ಬಡಿತದೆ ಹೌದೌದು ಹಂಗ ಬ್ರಹ್ಮಜ್ಞಾನ ಯಾವ ಪಡ್ಕೊಂಡನ ಅವನಿಗೆ ಹೋಗಿ ಬರೇ ನೀ ಮಾತಾಡ್ಸದೆ ಅಂದ್ರ ನಿನಗ ಬ್ರಹ್ಮ ಜ್ಞಾನ ಸಿಗತದ ತಿಳಿ ಮಹಾತ್ಮರ್ ಹೇಳ್ತಾರ ಹೌದು ಹೌದಲ್ಲ ಹೌದು ಅದಕ್ಕ ಗುರುನಾಥ ಎಟ್ಟ ಹೇಳಿದ್ರ ಕಮ್ಮದ ಹೌದಾ ಮನುಷ್ಯ ಜನ್ಮಕ್ಕ ಶಸ್ತರ ಮದಗೊಂಡ ಮುತ್ತ ನಮಗ ಸಿಕ್ಕುದು ಪೂರ್ವ ಜನ್ಮದ ಪುಣ್ಯ ಅದ ಹೌದ ಹೌದ್ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಮನಿಮಿ ಮದಗೊಂಡ ಮುತ್ತವರು ಈ ಜನ್ಮಕ್ಕೆ ನಮಗ ಸಿಕ್ಕುದು ಪುಣ್ಯ ಅದ ಅದೇ ಅಂತ ಗುರುವಿಗೆ ನಾವು ನೀವು ಎಲ್ಲರೂ ಕಳ್ಕೊಂಡು ಕೂತಿದೇವು ಅಂದ್ರೆ ಯಾನೋ ನಮ್ಮದು ನಿಮ್ಮದು ಯಾ ಜನ್ಮದು ಕರ್ಮದ ಗೊತ್ತಿಲ್ಲ ಹೌದು ಹೌದು ಗುರು ಮಾಯಿ ಆಗಿ ಹಾದರು ಗುರುನಾಥನ ಆಶ್ರಯದೊಳಗ ನಾವು ನೀವು ಹೇಳ್ತ ಕೇಳ್ರಿ ಸಾವ ಬಂದ್ರು ಗುರುವಿನ ಆಶ್ರಯದೊಳಗ ಇದ್ರ ಗುರುನಾಥನ ಆದೇಶ ಇರ್ಲಾರ್ದೆ ನಮಗ ಕರ್ಕೊಂಡು ಹೋಗ ಸಾಮರ್ಥ್ಯ ಇರ್ಲತ್ತ ಹೌದು ಹೌದು ಸಾವ ಬಂದ್ರು ಗುರುವಿನ ಆಶ್ರಯದೊಳಗೆ ನಾವು ಅಂದ್ರೆ ಹೌದಾ ಸತ್ಯ ಸಂಘದಾಗ ಸೇವಾ ಮಾಡುವಾಗ ಸಾವ ಬತ್ತಂದ್ರು ಈ ಪಾರಮಾರ್ಥ ನೀವು ಕೇಳುವಾಗ ಬಾಗಲು ಹೊರಗೆ ನಿಂದಿರ್ತದ್ದು ಸತ್ಯ ಸಂಘ ಇಲ್ಲಿ ಒಳಗೆ ಬರಂಗಿಲ್ಲ ಅದು ಹೌದು ಸತ್ಯ ಸಂಘ ಇರಲು ತೀರ್ಥ ಯಾತಕ್ಕೆ ನಿತ್ಯ ಜ್ಞಾನಿ ಆದ ಬಳಿಕ ಚಿಂತೆಯೇತಕೆ ಹೌದ್ ಹೌದ್ ಹೌದು ಹೀಗಂದ್ರೆ ಏನ್ರಿಪ್ಪ ಮನುಷ್ಯ ಜಲಮಕ್ಕ ಹುಟ್ಟಿ ಬಂದ ಬಳಕ ನಮದ ನಿಮದ ಯಾ ಜನ್ಮದ ಪುಣ್ಯದ ಗೊತ್ತಿಲ್ಲ ಈ ಪರಮಾರ್ಥದ ಸೇವಾದಾಗ ನಾವು ನೀವು ಅಮಶುದ್ಧ ಮತ್ತೆನ ತುಳಿದೋದ ಭೂಮಿಯಾಗ ನಮಗೆ ನಿಮಗೆ ಭಗವಂತ ಕೂಡಿಸ್ರೆ ಇದು ಸತ್ಯಸಂಗದ ಪ್ರತಿಫಲದ ಬಂಧುಗಳೇ ಹೌದು ಹೌದು ಹೌದಲ್ಲ ಹೌದ ಯಾಕ ಗುರುನಾಥನ ತಾಕತ್ತದ ತಿಳಿದದ ಹೌದ ಹಿಂದಕ್ಕ ಮನಿ ಒಳಗೆ ಎಲ್ಲಾರಿಗೆ ಅವುಗಳಿಗೆ ಗೊತ್ತದ ಐಗೊಳಿಗೆ ಏನ್ರಿಪ್ಪ ಬಿಸಕಲ್ಲಿ ಇರ್ತಿತ್ತು ಹೌದು ಈಗೆಲ್ಲ ಹಿಟ್ಟಿನ ಗಿರಿನೇ ಆಗ್ಯಾವ ಹೌದಾ ಬೀಸಕ್ಕೆಲ್ಲ ಮಗ್ಗಲದಾಗ ಒಂದು ಇರ್ತದ ಕೈಯ ಹಿಣದ ತಿರ್ಗಸ ಮ್ಯಾಗಿನ ಕರ್ಲಿಗಿ ಹೌದು ಹೌದು ಒಳಗೊಂದು ಗುಂಟದ ನೋಡಿರ್ಬೇಕು ನೀವು ಬೀಸಕ್ಕೆಲ್ಲ ಒಳಗೊಂದು ಇರ್ತದ ಹೌದು ಮ್ಯಾಗ ಬಾಯಾಗ ಜಾಳ ಹಾಕಲಿ ಗೋಧಿ ಹಾಕಲಿ ಹೌದು ಬೀಸ್ತದ ಅದು ಬೀಸ್ತದ ಹೌದು ಖರೆ ಗುಂಟಿನ ಮಗ್ಗಲದಾಗ ಗುಂಟಿನ ಆಶ್ರಯ ಪಡ್ಕೊಂಡು ಎಷ್ಟು ಬೀಜಗಳು ಕುಂಡತ್ತವ ಒಂದು ಹಿಟ್ ಆಗಂಗಿಲ್ಲ ಹೌದು ಏನಾಗತ್ತವ್ರಿ ಆಗುದಿಲ್ಲ ಆ ಬೀಸುಕಲ ಗುಂಟೆಗೆ ಎಟ್ಟ ಆಶ್ರಯ ಮುಕ್ಕ ಆಗಂಗಿಲ್ಲ ಹೌದು ಅದಕ್ಕೆ ಬಿಟ್ಟು ದೂರ ಯಾವ ಅವು ಹೌದು ಹೌದು ಅದರಂತೆ ಬೀಸುಕಲದ ಒಳಗಿನ ಗುಂಟಿದ್ದಂಗೆ ಗುರುವನ ಗುರುವಿನ ಆಶ್ರಯದ ಒಳಗೆ ಯಾರ ಅವರಿಗೆ ಒಟ್ಟ ಮುಕ್ಕ ಆಗ್ಲಿಕ್ಕೆ ಬಂದಿಲ್ಲ ಅವ ಮೋಕ್ಷಕ್ಕೆ ಹೌದ ಹೌದು ಅವನಿಗೆ ಜನನ ಮರಣ ಇಲ್ಲ ದುಕ್ಕಿಲ್ಲ ಯಾವ ದುಕ್ಕಿಲ್ಲ ಯಾವ ಗುರುವಿಗೆ ಬಿಟ್ಟು ದೂರನ ಅವನಿಗೆ ದುಃಖದ ದುಃಖದ ಹೌದು ಹೌದಲ್ರಿ ಹೌದು ಅದಕ್ಕೆ ನಮ್ಮ ಮಾಸ್ತಾರ ಕಮಿಟಿ ಅವ್ರಿ ಅನ್ನೋದಲ್ಲ ಅವ್ರಿಗೆ ಒಬ್ರಿಗೆ ಸಂತು ಮಾಸ್ತರ್ ಅವ್ರಿಗೆ ಅವ್ರಿಗೆ ಒಂದ್ ಪಾತ್ರ ಮಾಡ್ಲಕ್ ಹಚ್ಚಾರ ಮಾಯ ಕಿಡದ್ರು ಮಾತಾಡೋ ಕಮಿಟಿ ಅವ್ರದ್ ಅಟ್ಟೆ ಅವರು ಹೌದು ಅವ್ರಿಗ್ ಒಟ್ಟು ಬರೇ ಅವ್ರಿಗೆ ಅಂದ್ರೆ ಹೋಗೋಳಾಗ ನೀ ಸಂತು ಈಗ ಗಂಟು ಬೀಳತ್ತ ತಿಳಿ ಕಮಿಟಿ ಅವ್ರ ಹತ್ತಾರ ಹೌದು ಹ ಅವ್ರಿಗೆ ಅಟ್ಟೆ ಆಗ್ಲಕ್ ಹೋಗ್ಬೇಡ್ರಿ ಹೌದಾ ಇಲ್ಲಿ ಕಮಿಟಿ ಅವ್ರ ಒಂದ್ ಮಾತೇಳ್ಯಾರ ಏನ್ ಹೇಳಿಪ್ಪ ಮಾತಾ ಐದು ಗಂಟೆಗೆ ಕುಸ್ತಿ ಅದ ಅದ್ರ ಒಳಗೆ ಕೆಲಸ ಹಸನ ಹೌದಾ ಕರೆ ಈ ಊರನವರು ಒಂದು ತೆಲಿ ಓಡ್ಸ್ಯಾರ ಹೌದು ಏನು ಓಡ್ಸ್ಯಾರಪ್ಪ ಬೂದ್ಯಾಳ ಸಿದ್ಧ ಮಾಸ್ತರ್ ರಾಮಾಯಣ ಆಳ್ಗಿ ಪಿಂಟು ಮಾಸ್ತರ್ ಮಹಾಭಾರತ ಮಾತಾಡ್ಬೇಕಂದ್ರು ಹೌದು ಹೌದು ವಿಷಯ ತುಸು ತಪ್ಪ್ದಂಗೆ ಅನ್ಸಲಗತ್ತದ ನಮ್ಗೆ ವಿಷಯ ಕೇಳಂಬ್ಯಾಲಿಯಪ್ಪ ಅವರು ಹಾಂ ರಾಮಾಯಣದೊಳಗ ನಾವು ಕೇಳೋದು ಮಹಾಭಾರತದಾಗ ಅವ್ರ ಕೇಳೋದು ಹಿಂಗ ನಡಿಲಿ ಹಾ ಹಿಂಗ ಹೇಳ್ಯಾರ ಅವರು ಹೌದಲ್ರಿ ಹೌದಾ ಇರ್ಲಿ ಅವರು ಹಂತ ಅವ್ರ ಹೆಂಗ ಹೇಳತ್ತಾರ ಹಂಗೆ ಕೇಳೋದ ಹೌದಾ ಇಲ್ಲಿ ಟೈಮ್ ತುಸೋದ ಕೆಲಸ ಆಗಿರ್ಬೇಕಾಗ್ಯದ ಹೌದ ನಿಮ್ಗೆಲ್ಲರಿಗೆ ಮನಸ್ಸಿಗೆ ಮುಟ್ಟಂಗ ವಿಷಯ ಮಾತಾಡ್ಬೇಕಾಗ್ಯದ ಹೌದ ಸುಮ್ಮ ಇದು ಮೊದಲಿನ ಸಂದದ ಹೌದ ಹೆಣ್ಣು ಮಕ್ಕಳ ಮ್ಯಾಳ ಬತ್ತಂದ್ರ ಈ ಗಡಿ ಸಂಗಟ್ಟು ಒಬ್ರು ಹಾಡಲ್ರಿ ಸುದ್ದ ಹಾಡಂಗಿಲ್ಲ ಯಾರು ಹಾ ಹಾ ಇಲ್ಲಿ ಇಲ್ಲಿ ಕುತ್ತದಲ್ರಿ ಗಡಿ ಹೌದಾ ನೋಡ್ಲಿಕ್ಕೆ ಉಳ್ಕಟ್ಟ ಸಮಾಧಾನ ಕಾಣಿಸ್ತಾನು ಅವಿಸ್ತಾಯ್ ತಸ ನಸ್ತೈನ್ ಜಗ ಫಸ್ತ ನಸ್ತ ಮನೂನ್ ಜಗ ಫಸ್ತತಿ ತುಕಾರ ಮಹಾರಾಜ್ ಹೇಳತಾರ ಹೌದಾ ಕಣ್ಣಿಗೆ ಯಾವಾಗ ಹೆಂಗ ಕಾಣಿಸ್ತದ ಕಾಣಿಸ್ದಂಗ ಅದು ಇರಂಗಿಲ್ಲ ಹೌದಾ ಬೂದ್ಯಾಳಿ ಸಿದ್ದು ಮಾಸ್ತಾರ ಅಂದ್ರೆ ಎನಕೆ ಎನಕೆ ಹೆಣ್ಮಕ್ಳ ಮೇಲ್ನ ಹಾಡಂಗಿಲ್ಲ ಅವ್ರ ಸಂಘಟ ಅನು ಲೆಕ್ಕಿಗೆ ಬಂದಾರ ಹೌದಾ ಇಂಥ ಗಡಿಗಳು ಎಷ್ಟು ತಯಾರಾಗ್ತದ ಅವರು ಸಂಗಾಟ ಆಳ್ಗಿ ಪಿಂಟು ಕುಸ್ತಿ ಕುಸ್ತಿರ್ತದ ತಿಳಿದು ತಿಳ್ಕೋಬೇಕು ಹುಡುಕ್ಯಾ ಹುಡುಕ್ಯಾಡಿ ಕುಸ್ತಿ ಕಾಡತ್ತ ನೋಡ್ರಿ ಯಾರ ನಾನಂತ ನಾನಂತು ಒಂದೇ ಮಠ ಹೇಳವಲ್ಲ ಶುದ್ಧ ಮುತ್ತೆ ಹಳಿಂಗ್ರೈ ಮುತ್ತೇನ ಮಠ ಮನೆಯ ಯಾವ ನಾನಾ ನೋಡ್ರಿ ಅವ್ರ ಜೊತೆ ಹುಜು ಹಾಕಿ ಆಳ್ಗಿ ಪಿಂಟು ಮಾಸ್ತರ್ನ ಕುಸ್ತಿರ್ತದ ಹೌದ ಹೌದು ಇಲ್ಲಿ ಇಲ್ಲಿ ತಿಳಿತದ ಶುದ್ಧ ಮಾಸ್ತರ ಈಗ ಚಾಲೂನೆ ಮಾಡೋಣ ಟೈಮ್ ಉಳದಿಲ್ಲಪ್ಪ ಚಾಲು ಮಾಡಲಿಲ್ಲ ಅಂದ್ರೆ ಕಮಿಟ್ ಅವ್ರು ನಿಮಗೆ ಬಿಡಂಗಿಲ್ಲ ಈಗ ಈಗ ನಿಮಗೆ ಒಂದು ಮಾತು ಕೇಳೋದದ ಏನು ಕೇಳೋದ್ರಿಪ್ಪ ಮಾತಾ ಸೂರಮ ದೇವಿಯ ಸುತ್ತ ಹಾಂ ಆಕಾಶ ಭರಮ ದೇವರ ಪ್ರೀತಿಯ ಕಂದ ಹೌದು ಕಳವಿ ನಾರಾಯಣ ಗೌಡನ ಅಳಿಯ ಕನ್ಯಾ ಕಾಮರತಿಯ ಹಿರಿಯ ಹೌದು ಜಗತ್ಯದಾಗಿ ಬಿರದ ಬತ್ತು ಯಾರಿಗೆ ಯಾರಿಗೆ ಔತಾರಿಕ ಪುರುಷ ಉರಿಮಾರಿ ದೇವರ ಉಗ್ರಗಣ್ಣ ದೇವರನಾದ ಲಿಂಗ ಬೀರ ದೇವರಿಗೆ ಹೌದು ಹೌದು ಹೌದಲ್ಲ ಸೂರಾಮ ದೇವಿ ಹಟ್ಟಿಲಿ ಹುಟ್ಟಿದ ನಾರಾಯಣ ನಾರಾಯಣಗೌಡ ಬಂದು ಭವಿಷ್ಯ ಹೇಳದ ಹೌದು ನಿನ್ನ ಮಗನಿಂದ ನಿನಗ ಕುತ್ತದ ತಿಳಿ ಬುಡಬುಡಿಕ ರೂಪ ತೊಟ್ಟು ಬಂದ ಹೌದು ಈ ಮಗನಿಗೆ ಆರ್ಯಕ್ಕೆ ಬಿಡಬೇಕು ಆರ್ಯಕ್ಕೆ ಬಿಡಬೇಕಂದ ಬಳಕ ಅವನೇ ಹೊಳ್ಳಿ ನಾಲ್ಕು ಮಂದಿ ದೈತರಿಗೆ ಹಚ್ಚುಟದ ಹೌದು ಬಣ್ಣದ ಏನು ತೊಟ್ಟಿಲದ ನಾಲ್ಕು ಕಡಿ ಕೊಂಚಿಗಿ ಹೌದು ಕೊಂಚಿಗಿ ಎಲ್ಲಾ ಕಡಿ ಊಟಕ್ಕೆ ಎಡಿ ನಾಲ್ಕು ಕಡಿ ಮಾಡಿದಳು ಹೌದು ಹೌದು ದೈತರಿಗೆ ಹೇಳ್ತಾಳೆ ಯಪ್ಪ ಹೋಗುವಾಗ ದಣ ಓತಂದ್ರ ನಿಮ್ಗೆಲ್ಲ ಎಡಿ ಅದ ಊಟ ಮಾಡಿ ವೈರಿ ತೇ ಹೌದ್ ಹೌದು ಕೂತ್ ಕೂತ್ ಊಟ ಮಾಡಿ ನೀರು ಕುಡಿದ ವೈರಿ ನನ್ನ ಮಗನಿಗೆ ತೇಳಿ ತೊಟ್ಟಿಲು ಎತ್ತಿ ಕೊಟ್ಟಳ ದೈತರ ಕೈಯಾಗ ಹೌದು ಕಣ್ಣೀರು ಸುರಿಸೋತು ಕಣ್ಣೀರು ಸುರಿಸೋತು ದುಃಖ ಮಾಡ್ತಾಳ ಭಗವಂತ ಎಟ್ಟ ಹಣಿ ಬರ ತುಸು ಬರದ್ಯಪ್ಪ ಹೌದು ಮಗು ನನ್ನ ಹೊಟ್ಟಿಲಿ ಕೊಟ್ಟಿ ಎಟ್ಟದಾಗೆ ನನಗ ಕಸಗೊಂಡ ಹೊಂಟಿ ನನ್ನ ಮಗನಿಗೆ ತಿಳಿ ಬ್ರಹ್ಮದೇವರಿಗೆ ಯಾರು ತಾಯಿ ಸೂರಾಮ ಸೂರಾಮ ದೇವಿ ದುಃಖ ಮಾಡಿ ಅಳತಾಳ ಹೌದು ನನ್ನ ಜನ್ಮಕ್ಕ ಮಕ್ಕಳೇ ಇದ್ದಿತ್ತಲ್ಲ ಅಂದ್ರೆ ಇನ್ನ ಚಲೋ ಇತ್ತಪ್ಪ ಅಂತ ಮಗನಿಗೆ ಕೊಟ್ಟಿ ಬಂಗಾರ ವರ್ಣದ ಮಗನಿಗೆ ಹೌದು ನನ್ನ ಮಗ ಅಡವಿಯಾರಣ್ಯ ಪಾಲಾಗು ಹೇಳಿ ಬತ್ತಲ್ಲ ಹೌದು ಹೌದು ಬಂದು ಮಗನಿಗೆ ಬೀರದೇವರ ಮತ್ಯಾಸ ಇನ್ನು ಹಸಿಗೂಸು ಹೌದ ಹೌಳದ ತುಟಿ ಹಾಲಗಲ್ಲ ಹಾಲಗಲ್ಲ ಹೌದು ತೊಟ್ಟಿಲದ ಕೈಕಾಲಿ ಬಿಚ್ಚಿ ಆಡ್ತಿದ ತೊಟ್ಟಿಲು ಒಯ್ದು ಭೂಮಿ ಭೂಮಿಗಿ ನಂದನ ವನ ಕಂಚಾಳ ಆಲದ ಮರಕ್ಕೆ ತೊಟ್ಟಿಲ ಕಟ್ಟದ್ರು ಹೌದು ಹೌದು ಈಶೆ ಕೇಳ್ರಿ ಹಾಂಗ ಏನು ಕೇಳುದ್ರಿಪ್ಪ ಅಕ್ಕವ ಮಾಯವ ಕುರಿ ಕೈ ಕೊತ್ತು ಬಂದ್ರು ಹೌದ ಬಂದ್ರಿ ಹೌದು ಕುರಿ ಕಾಯು ಕೂತು ಬಂದ ಬಳಕೆ ತೊಟ್ಟಿಲಿ ಮ್ಯಾಗ ದೃಷ್ಟಿ ಹೊಯ್ತು ಹೋಗಿ ಕೂಸ ಕೈಕಾಲಿ ಬಿಚ್ಚಿ ಹೌದು ಹೌದು ಆ ಖುಷಿಲ ಕಾಲ ಇಬ್ಬರಲ್ಲಿ ಕದನ ಬತ್ತು ಮಾಯವನ ಕೈವಾಸ ಕೂಶ ಆಯ್ತು ಹೌದು ಹೊಳ್ಳಿ ಮನಿಗೆ ಒಯ್ದು ಎರಡು ಮಂದಿ ಅಕ್ಕ ತಂಗಿಯರು ಕೂಸಿಗೆ ಜಾಕಿ ಮಾಡ್ತಾರ ಹೌದು ಹೌದಲ್ರಿ ಹೌದು ಮುಂದ ಬೀರದೇವ್ರ ದೊಡ್ಡ ಹೆಂಗ ಆಗತ್ತಿದ ಹಠ ತೊಡ್ಲಗತ್ತ ಅಕ್ಕನ ಜೊತೆ ಮಾಯಕ್ಕನ ಜೊತೆ ಹೌದಾ ನನಗೆ ಬಿಲ್ಲ ಕೊಡು ನನಗ ಬಾಣ ಕೊಡು ನನಗ ಲಗ್ಗೋರಿ ಕೊಡು ಚೆಂಡು ಕೊಡು ಬೇಡಾವ್ರಿ ಹೌದ್ ಹೌದು ಏನು ತಮ್ಮ ಬೇಡತನ ಬೇಡದೆ ಕುಡಕಿ ಹೌದು ಬಾಣ ಬಿಲ್ಲ ಓಣ್ಯಾಗ ಹೆಣಮಕ್ಳು ಮಣ್ಣಿನ ಕೊಡ ತಗೊಂಡ ನೀರು ತಗೊಂಡ್ ಹೊಂಟ್ರಂದ್ರ ಬಾಣೀಲಿ ಹೊಡೆದು ಒಡ್ಯಾವ ಹೌದು ಅವ್ರಿಗೆ ಕಾಡಾವ್ರಿ ಹೌದಾ ಓಣ್ಯಾನ ಹೆಣ್ಮಕ್ಳಿಗೆ ಅವಾಗ ನಿಂದ ಮಾತು ಇಲ್ಲ ಇವನಿಗೆ ಇಟ್ಟ ಮೆರಿತಾನ ಒಂದ್ ವೇಳೆ ತಾಯಿ ತಂದಿ ಇವನಿಗೆ ಇದ್ರ ಅಂದ್ರೆ ಹಿನ್ನ ಎಟ್ಟು ಮೆರಿತಿದ್ದೀವ ಅಂತೇಳಿ ನಿಂದ ಮಾಡಿದ್ರು ಹೌದು ಹೌದು ಆ ಇದು ಮಾತು ಬೀರದೇವ್ರ ಕಿವಿಗೆ ಬಿತ್ತು ಹೌದು ಮನಸ್ಸಿಗೆ ಕೆಟ್ಟಾಗಿ ದೇವರ ಕೊಲೆ ಹೋಗಿ ಮನಕೊಂಡ ಹೌದು ಹೌದು ಅಕ್ಕ ಮಾಯಕ್ಕೆ ಬಂದು ನೋಡ್ತಾಳ ನನ್ನ ತಮ್ಮ ದಿನ ನನಗೆ ಹಠ ತೊಟ್ಟ ಅದು ಬೇಡ ಇದು ಬೇಡವ ಆಡ್ಲಿಕ್ಕೆ ಹೋಗಮ್ಮ ಏನ ಕಾರಣ ಯಪ್ಪಾ ತಮ್ಮ ಬೀರು ಯಾಕ ಮನಿಗಿದ್ಯೋ ಯಾಕೆ ನಿನ್ನ ಮುಖ ಬಾಡ್ಯದ ಕೇಳಾಗ ಅಕ್ಕ ನಾ ಏನೇನೋ ಬೇಡಿದ ನನಗೆ ಕೊಟ್ಟಿದಿ ಹೌದು ನೋಡ್ರಿ ನಾ ಏನೇನ ಬೇಡಿದ ನಿನಗೆ ನಾ ಕಾಡಿ ಕಾಡಿ ಎಲ್ಲಾನೆ ಕೊಟ್ಟಿದಿ ಆಡೋದಕ್ಕೇನ್ ಬೇಡದೆಲ್ಲ ಕೊಟ್ಟಿದಿ ಈ ಒಂದು ಬೇಡ ತಗೊಂಡು ಕುಡ್ತ ನಂಗೆ ಕೈ ಮುಟ್ಟಂದಾಗ ಮಾಯಾಕ ವಚನ ಕೊಟ್ಟಳು ಹೌದು ಹೌದು ಹೌದಲ್ಲ ಹೌದು ಅವಾಗ ಹೇಳತ್ತನ ಬೀರದೇವ್ರ ಏನು ಮಾತು ಕೊಟ್ಟಿದಿ ತೆಪ್ಪಶಿ ಬೇಡಂದ ಹೌದ ನನ್ನ ನಿಜವಾದ ತಾಯಿ ತಂದೆ ಹೆಸರು ಯಾನ ತಿಳಿ ಕೇಳದ ಹೌದು 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 ಮಾಯಾಕ ಯಾನಂದ ನನ್ನ ತಾಯಿ ತಂದೆ ಹೆಸರು ಹೇಳು ತಾಯಿ ತಂದಿ ಹೆಸರು ಹೌದು ಹೌದೌದು ಅವಾಗ ಮಾಯಕ್ಕ ತಾಯಿ ಬೀರ ದೇವ್ರಿಗೆ ಏನು ಹೇಳ ಹೌದೌದೌದು ಮಾಯಕ್ಕ ತಾಯಿ ಬೀರ ದೇವ್ರಿಗೆ ಏನ್ ಹೇಳಿದಳು ಆಕಾಶ ಬರಮ ದೇವರ ತಾಯಿ ಸೂರಾಮನ ಹೊಟ್ಟಿಲಿ ಹುಟ್ಟಿದ ಮಗ ನೀನೇ ಇದ್ದೆಂತೇಳಿ ಈಕೆಗೆ ಗುರುತ್ ಆಗ್ಯದ ಏನು ಇಲ್ಲು ಹೌದಾ ಯಾಕಂದ್ರೆ ದೈತರದೇ ಕಂಚಾಳ ಆಲದ ಮರಕ್ಕೆ ತೊಟ್ಟಿಲ್ಲ ಕಟ್ಟಿ ಹೋಗ್ಯಾರ ಹೌದಾ ಯಾರ ಮಗ ಅದ ಅನ್ನೋದು ಗೊತ್ತಿಲ್ಲ ಹೌದು ಹೌದು ಕರೆ ಅಕ್ಕಗೆ ಹಠ ತೊಟ್ಟ ಕೇಳ್ಯಾರ ಅಕ್ಕ ಏನು ಹೇಳ್ಯಾಳ ಹೌದು ಹೌದು ನೋಡೋಣ ನಮ್ಮ ಸಿದ್ದು ಮಾಸ್ತರ್ ಅವ್ರ ಇಲ್ಲಿ ಮಾಸ್ತರ ಒಟ್ಟ ಅಂತಲಾರದೆ ಕುಸ್ತಿ ಮಾಡಿ ಇಲ್ಲಿ ಹೌದಾ ಇಲ್ಲಿ ಇಲ್ಲಿ ಎಲ್ಲಾ ಮಂದಿ ಎರಡು ಮಕ್ಕಳು ಅವ್ರೂನೇ ಅವ್ ಹೌದ್ ಹೌದು ನೀ ಏನು ಮಾತಾಡದ ನೋಡು ಹೌದಾ ಅಂಜಿ ಮಾತಾಡಕ್ಕೆ ಹೋಗಬೇಡ. ಹೌದು ಹೌದು. ಏನು ಮಾತಾಡದ ಅದು ಕುಬಿ ಇದ್ದಂಗ ಮಾತಾಡೋ. ಹೌದು ಹೌದು. ಕರೆ ಮಾತಾ ಆ ಮಾತಿನಿಂದ ಜ್ಞಾನ ಆಗಿರ್ಬೇಕು ಅಂತ ಮಾತು ಮಾತಾಡೋ. ಹೌದು ಹೌದು. ಆ ಮಾತಿನಿಂದ ಜ್ಞಾನ ಆಗಿರ್ಬೇಕು ಕತ್ತವರಿಗೆ. ಅಂತ ಮಾತು ನೀ ಮಾತಾಡಬೇಕು. ಹೌದು. ಅದಕ್ಕ ಒಂದು ಪ್ರಶ್ನೆ ರಾಮಾಯಣದೊಳಗೆ ಕೇಳುದದ ಅದು. ಅವರಿಗೆ ಕೇಳುದು ಅವರಿಗೆ. ಹೌದು. ಮತ್ತವರಿಗೆ ಯಾರಿಗೂ ಇಲ್ಲ. ಹೌದು. ಏನು ಕೇಳೋದು ಅದು? ಏನು ಕೇಳೋದಿಪ್ಪಾ? ಪ್ರಭು ರಾಮಚಂದ್ರಗ ಅಯೋಧ್ಯ ಪಟ್ಟಣದ ರಾಜಕೀಯ ಮಾಡುದಿತ್ತು ಹೌದು ರಾಮ ಪ್ರಭುಗ ದಸರಥ ಮಹಾರಾಜ ಮೂರು ಮಂದಿ ಹೆಂಡರು ಹೌದು ಕೌಶಲ್ಯ ಸುಮಿತ್ರ ಕೈಕ ಹೌದು ಮೂರು ಮಂದಿ ಹೆಂಡ್ರ ಹುಟ್ಟಿನ ನಾಲ್ಕು ಮಂದಿ ಮಕ್ಕಳು ಹುಟ್ಟಿ ಬಂದಿರು ಹೌದು ರಾಮ ಲಕ್ಷ್ಮಣ ಭರತ್ ಶತ್ರುಘ್ನ ರಾಮ ದೊಡ್ಡವನ ಅಯೋಧ್ಯೆ ಪಟ್ಟಣದ ಪಟ್ಟಾಭಿಷೇಕ ಮಾಡಿ ರಾಜಗಾದಿ ಮೇಲೆ ಹೇಳಿ ದಸರಥ ರಾಜ ಎಲ್ಲರಿಗೂ ಹೇಳಿದ್ದ ಹೌದಾ ಹೌದಲ್ಲ ಹೌದು ದಶರಥ ಮಹಾರಾಜನ ಮಗ ರಾಮಪ್ರಭು ಗಾದಿ ಮೇ ಇದ್ದ ಅತ್ತ ಹಾ ಕೈಕಾಯಾನ ಮಾಡಿದಳು ಮಗ ರಾಮಗ್ ಹದಿನಾಲ್ಕು ವರ್ಷ ವನವಾಸ ಆಗಲಿ ನನ್ನ ಮಗ ಭರತ್ ಪಟ್ಟಾಗಲಿ ಅತಿ ಗಂಡ ಬೇಡ್ಕೊಂಡಳು ಹೌದು 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 ಹೌದಲ್ರಿ ಹೌದು ಕರೆ ಯಾಕಾಗಲೇ ಅಂತೇಳಿ ತಾಯಿ ಮಾತಿಗೆ ರಾಮ ಹದಿನಾಕ ವರ್ಷ ವನವಾಸ ಹೊಂಟ ಹೊಂಟ ಹೋಗು ಹೇಳ ಭರತ್ಗ ರಾಜಗಾದಿ ಗಾದಿ ಮ್ಯಾಗ ಕುಂಡ್ರುದಿತ್ ಕರಿ ರಾಜ ಗಾದಿ ಮ್ಯಾಗ ಕುಂಡ್ಲಿಲ್ಲ ಯಾವಾಗ ನನ್ನ ಅಣ್ಣ ಪ್ರಭು ರಾಮಚಂದ್ರ ಸಿಂಹಾಸನ ಮ್ಯಾಗ ಕುಂಡ್ರಾ ಇದ್ದ ಹದಿನಾಕ ವರ್ಷ ವನವಾಸ ಖಂಟನಂದ್ರ ಸಿಂಹಾಸನ ಮ್ಯಾಗ ಕುಂಡ್ರಲಾರ್ದೆ ಬೇರೆ ಊರಾಗ ನಿತ್ ರಾಜಕೀಯ ಹೇಳಿ ನಂದಿ ಗ್ರಾಮದಾಗ ನಿತ್ತು ರಾಜಕೀಯ ಮಾಡ್ಯಾನ ಹೌದು ಹೌದ್ ಹ್ಯಾಂಗ ಹೋಗುವಾಗ ಅಣ್ಣನ ಪಾದ ತೊಳೆದು ಕಾಲ ಬಿದ್ದಣ್ಣ ನಿನ್ನೆರಡು ಪಾದುಕ ಕೊಡು ಪಾದುಕ ಸಿಂಹಾಸನ ಮ್ಯಾಗ ಇಡ್ತೇಳಿ ಅವು ಪಾದುಕ ವಯದ ಸಿಂಹಾಸನ ಮ್ಯಾಗ ಇಟ್ಟನ ಹೌದ ಹೌದು ಹದಿನಾಲ್ಕು ವರ್ಷ ಸಿಂಹಾಸನ ಮ್ಯಾಗ ಪಾದುಕ ಕುತ್ತಾವ ಹೌದ ಕರೆ ಬರತ್ ಕುತ್ತಿಲ್ಲ ಹೌದೌದು ಕರಿ ಇಲ್ಲಿ ಯಾನ ಕೇಳೋದ್ರಿಪ್ಪ ರಾಮನ ಕಾಲ ಏನ ಪಾದುಕ ಅದಾವ ನೋಡ್ರಿ ಹ ಪಾದುಕ ಹದಿನಾಕ ವರ್ಷ ಸಿಂಹಾಸನದ ಮ್ಯಾಗ ಕುತ್ತವಂದ್ರ ಹಿಂದ ಪಾದುಕ ಏನಿತ್ತು ಇತ್ತು ವರ್ಷ ರಾಜಗಾದಿ ಭೋಗಶ್ಯಾವ್ ಅಂದ್ರ ಏನ ಕಾರಣಕ್ಕಾಗಿ ಭೋಗಶ್ಯಾವ ಹೌದ್ ಹೌದ್ ಹೌದು ಬರತಾರೆ ರಾಜಗಾದಿ ಮ್ಯಾಗ ಕುತ್ತಿಲ್ಲ ಹೌದ ನಂದಿ ಗ್ರಾಮದ ಕೂತು ರಾಜ್ ಹೌದು ಕರಿ ರಾಜ್ ಗಾದಿ ಮ್ಯಾಗ ರಾಮನ ಪಾದುಕ ಕುತ್ತವಂದ್ರ ಆ ಹಿಂದಿನ ಜನ್ಮದಾಗ ಆ ಪಾದುಕ ಏನಿತ್ತು ಏನ ಕಾರಣಕ್ಕಾಗಿ ಹದಿನಾಲ್ಕು ವರ್ಷ ಪಾದಕ ರಾಜ್ ಗದ್ಮೆ ಹೌದು ಹೌದು ಇದು ರಾಮಾಯಣದೊಳಗ ಹೌದಾ ಮಹಾಭಾರತದಾಗ ಮುಂದಿನ ಸಂಧಿಗೆ ಏನು ಬಾಣ ಬಿಡ್ತಿ ಬಿಡು ಹೌದ್ ಹೌದು ನಂಗ್ ಕಾರ್ಯಕ್ರಮ ಆಗಿ ಇರಬೇಕು ಹೌದು ಹೌದಲ್ರಿ ಹೌದು ಅದಕ್ಕೆ ಎರಡೇ ಮಾತ ಕೇಳಿದೆವು ಹೌದು ನಿನ್ನೆ ಆಗ್ಯದ ಒಂದು ಮಾತ ಹೌದಾ ಏನು ನಿನ್ನಿನ ಮಣ್ಣಿನ ರಾತ್ರಿ ಹೌದಾ ಮಧ್ಯರಾತ್ರಿ ಹನ್ನೆರಡು ಗಂಟೆಕ್ಕ ಹೌದು ಶುದ್ಧ ಮಹಳಿಂಗರಾಯ್ ಮುತ್ತೆ ಒಂದು ಹುರ್ಜಂತೆ ಮುಂಡಾಸ ಇದ್ರಾಗ ಎನ್ಕೆ ಮಂದಿ ಇದ್ರಿ ಎನ್ಕೆ ಮಂದಿ ಹೋಗಿಲ್ಲ ಹೌದು ಹೌದು ಮುಂಡಾಸ ಆಗ್ಯದಿಲ್ಲ ಹೌದು ಅಮಾಶಿ ರಾತ್ರಿ ದೇವಳಿಗೆ ಅಮಾಶಿ ಮಧ್ಯರಾತ್ರಿ ಹನ್ನೆರಡು ಗಂಟೆದ ಮುಂದೆ ಮುಂಡಾಸ ಆಗುತ್ತದೆ ಹೌದು ಸಾಕ್ಷಾತ್ ಶಿವ ಪಾರ್ವತಿಯರು ಬಂದು ಮುಂಡಾಸ ಸುತ್ತಾರ ಹೌದು ಇಲ್ಲಿ ಏನು ಕೇಳುದ್ರಿಪ್ಪ ಮಹಾಳಿಂಗರಾಯ್ ಮುತ್ತೆ ಸಿಗಿ ಮಠಕ್ಕೆ ಹೋಗಿ ಸೇವಾ ಮಾಡುದು ಸಮಯದಾಗ ಹೋಮದ್ ಹೋಗಿ ಕೈಲಾಸಕ್ ಹೋಗುದಕ್ಕಾಗಿ ಪರೀಕ್ಷಕ್ಕಾಗಿ ಬಂದಾರ ಹೌದು ಬಂದಿಗಿ ಮಠದ ಮಧ್ಯದ ಕಾತರ ಕಂಟಿಳಗ ಮಹಾರೋಗ ತೊಟ್ಟು ಮೈಯ ಸೋರುತ್ತಿತ್ತು ಹೌದು ರೂಪ ಬದಲಾಸಿ ಕುತ್ತಿಂಗ್ರೈ ಮುತ್ತೇವಾಳಗ ನೋಡ್ದ ಅವರ ಮಹಾರೋಗ ಹೆಂಗ ನಿವಾರಣೆ ಮಾಡ್ಯನ ಹ್ಯಾಂಗ ಮಾಡದ್ರಿಗಿದ್ಯಾಕ್ಕಿ ಚರಾ ಚರ ಇಡೀ ಧ್ಯೇಯ ನೆಕ್ಕಿ ಮಹಾರೋಗ ನಿವಾರಣೆ ಮಾಡದ ಹೌದು ಅವಾಗ ಮಾಳಪ್ಪ ತ್ರೀ ಇದು ನೋಡ್ರಿ ಮೂರು ಲೋಕದಾಗ ಹ ನಿನ್ನ ಭಕ್ತಿವಾನ ಜಗತ್ತದಾಗ ಯಾರೂ ಇಲ್ಲ ನಿನ್ನ ಭಕ್ತಿಗೆ ಮೆಚ್ಚು ನಾವು ಧನ್ಯ 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 ಅದೇ ಪರೀಕ್ಷಾಕ್ಕಾಗಿ ಬಂದಿದೆವು ಹೌದು ಪರೀಕ್ಷಾದೊಳಗು ನಿದ್ದೆತ್ತೇಳಿ ಸಗುಣ ರೂಪ ತೊಟ್ಟು ವರ್ಧಸ್ತಿಟ್ರು ಹೌದು ಪ್ರತಿ ದೇವಳಿಗೆ ಮಧ್ಯರಾತ್ರಿಗೆ ಹೌದು ನಿಂಗ ಸೂರ್ಯಚಂದ್ರ ಇರುವರಿಗೆ ನೆಲವೊಂದು ಗಂಗೆ ಹರಿವರಿಗೆ ಮುಂಡಾಸು ನಾವೇ ತರತೆವಂತೇಳಿ ಆಶೀರ್ವಾದ ಮಾಡ್ಯಾರ ಹೌದು ಇನ್ನು ತಕ್ಕ ದೇವಳಿಗೆ ಮಧ್ಯರಾತ್ರಿಗೆ ಅಮಾಶಿ ದಿವಸ ಶುದ್ಧ ಮಹಳಿಂಗರೈ ಮುತ್ಯ ಮುಂಡಾಸ ಬರ್ತದ ಕೈಲಾಸದಿಂದ ಹೌದು ಹೌದು ಇಲ್ಲಿ ಏನಕ್ಕೆ ರೈ ಮುತ್ಯ ಮಹಾರೋಗ ಮಹಾರೋಗ ಎಲ್ಲಾ ನಾಲಗಿಲಿನಕ್ಕೆ ಅವನಿಗೆ ಆಶೀರ್ವಾದ ಆಗಿ ಅದ ಹೌದು ನಿನಗ ಮುಂಡಾಸ ಹೌದು ಈಗ ಹುರ್ಜಂತಾಗ ನೋಡ್ಲಿಕ್ಕೆ ಸಿಗ್ತದ ಹೌದ್ ಹೌದು ಏನ್ರಿ ಅದು ಮಹಳಿಂಗರೈ ಮುತ್ಯನ ಪಂಚ ಕಳ್ಸಕ್ ಮುಂಡಾಸ ಆಗತ್ತದ ನೋಡ್ಲಿಕ್ಕೆ ಸಿಗ್ತದ ಹೌದು ಮುಂಡಾ ಸಾಗಬೇಕಂದ್ರೆ ಮಹಾಲಿಂಗರ ಮುತ್ತಿನ ಗುಡಿ ಮಗ್ಗಲದಾಗ ಒಂದು ಬನ್ನಿ ಅದ ಹೌದ ಬನ್ನಿ ಗಿಡದಾಗ ಮುಂಡ ಸಾಗಿ ಬಂದು ಮಹಳಿಂಗ್ರೆ ಮುತ್ತಿನ ಪಂಚ ಕಳ್ಸಕ್ ಆಗುತ್ತದ ಸಿದ್ದು ಮಾಸ್ತರ ಬನ್ನಿ ಗಿಡಕ್ಕೆ ಮುತ್ತೆ ಗಟ್ಟೆ ಮುಂಡ ಸಾಗಬೇಕಾಗಿತ್ತು ಬನ್ನಿ ಗಿಡಕ್ಕೆ ಏನ ಕಾರಣಕ್ಕಾಗಿ ಮುಂಡಾಸ ಸುತ್ತದ ಹೌದ್ 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 ಹೌದು ಹೌದಲ್ರಿ ಹೌದಾ ಮಹಳಿಂಗರಾಯ್ ಮುತ್ತನ ಪಂಚ ಮುಂಡ ಮುಂಡಾಸ ಆಗಬೇಕಾಗಿತ್ತು ಬನ್ನಿ ಗಿಡಕ್ಕೆ ಮುಂಡಾಸ ಏನ ಕಾರಣಕ್ಕಾಗಿ ಸುತ್ತದ ಬನ್ನಿ ಗಿಡ ಮೊದಲು ಏನು ಮಹಳಿಂಗರಾಯ ಮುತ್ತನ ಸಿದ್ದಟಿಗೆ ಮೊದಲು ಹೌದ್ ಹೌದ್ ಹೌದು ವಿಷಯ ಜ್ಞಾನ ಬಂದಿರ್ಬೇಕು ಅಂತ ಮಾತಿ ಅದ ಹೌದಾ ಮಾಳಿಂಗರಾಯಿ ಮುತ್ತಿನ ಸಿದ್ದಟಿಗೆ ನೋಡ್ಲಿಕ್ಕೆ ಸಿಗ್ತದ ಆ ಬನ್ನಿ ಗಿಡಕ್ಕೆ ಏನ ಕಾರಣಕ್ಕಾಗಿ ಮುಂಡಾಸ ಹೌದು ಇಲ್ಲಿ ತಕ್ಕ ಮಹಾಳಿಂಗರಾಯ ಬೀರದೇವ್ರ ಮುತ್ತೆ ನಮ್ಮ ಮಠ ಒಳಗೆ ಈ ವಿಷಯ ಕರೆಕ್ಟ್ ನನಗೆ ಯಾರು ಕೊಟ್ಟಿಲ್ಲ ನಮ್ಮ ಗೊರ್ನಾಳ ಬಸವ ಮಾಸ್ತರ ಪ್ರೀತಿಯ ಶಿಷ್ಯರು ಹೌದಾ ನಮ್ಮ ಬೂದ್ಯಾಳ ಸಿದ್ದು ಮಾಸ್ತರ್ ನನ್ನ ಜೊತೆ ಕೂಡ್ಯಾರ ಅಂದ್ರ ಈ ವಿಷಯ ಹೌದ್ ಹೌದಾ ನಂಗ ಕುಡ್ತಾರಂತೇಳಿ ನನಗೆ ಅನಿಸಲತ್ತದ ನೋಡೋನು ಹೌದು ಕೊಡ್ತಾರೋ ಏನು ಬಿಡತಾರೋ ಹೌದಾ ಹೌದಲ್ರಿ ಹೌದ್ ಹೌದು ಬರ್ತೀರಾ ಏನು ಇಲ್ಲೇ ಹೌದು ಹೌದ್ ಹೌದೌದು ಇಲ್ಲಿ ಹೌದಾ ವಾದ ನಕ್ಕೊತ್ ನಕ್ಕ ಇವತ್ತ ಮನೋರಂಜನೆ ಮಾಡ್ಕೊತು ಶುದ್ರ ಶುದ್ಧಟಿ ಹೇಳಬೇಕಾಗಿ ಕೈಲಾಸದಲ್ಲಿ ಗುರುಶೇವವನ್ನ ಮಾಡಿ ಮಾಡಿ ಮೃತ್ಯಲೋಕ ಮಾನವರು ಉದ್ದಾರ ಮಾಡುದಕ್ಕಾಗಿ ಗುರುನಾಥಗೆ ತಗೊಂಡ ಧರಿಗಿಳದ ಬಂದ ಪೆಟ್ರೋಲ್ ಪಂಪ್ ನಿಮಗೆ ಹೇಳುದ್ರಿಪ್ಪ ಅಮಿಶದ ಮುತ್ಯ ಧರಿಗಿಳದ ಬಂದ ಹೌದಾ ಮಾಯಾದ ಗುಡ್ಡದ ಮ್ಯಾಗ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರೀನ ಮಕ್ಕಳು ಇತ್ತು ಹೌದಾ ಕೈಲಾಸದಾಗೆ ಎಲ್ಲರಿಗೆ ಮಾತು ಕೊಟ್ಟಾನ ಒಂದೊಂದು ಹೆಸರು ಇಟ್ಟನ ಯಾರಿಗೂ ಹೌದಲ್ಲ ಮಕ್ಕಳದು ಅವರೇ ನಾನೂರ ಸತ್ಯ ಧರ್ಮರುಣ್ಣ ಸ್ವಾಮಣ ಮುತ್ಯ ಬಂದು ಪ್ರಾಯಕ್ಕ ಬಂದು ಎಲ್ಲಿ ಹೊನ್ನಬಿಗಿ ಮೊದಲ ಮೈಲಾರ ಹಟ್ಟಿ ಈಗಿಂದು ಹೊನ್ನ ಬಿವರಿಗೆ ಸರ್ಕಾರಿ ಡಬ್ಳ ಸರ್ಕಾರ ಇತ್ತಾಳ್ಯಾಗ ಅವಾಗ ರಾಜಧಾನಿ ಮೈಲಾರ ಹಟ್ಟಿದು ಹೌದಾ ಡಬ್ಳ ಸರ್ಕಾರದು ಮೈಲಾರ ಹಟ್ಟಿ ರಾಜಧಾನಿ ಇತ್ತು ಹೌದು ಆ ಸಮಯದೊಳಗೆ ಹೊನ್ನ ಬಿವರುಗಿ ಮಾಡಿ ಧರ್ಮರು ಧರ್ಮದ ಕಟ್ಟಿ ಕಟ್ಟಿ ಪಗಡಿ ಆಟ ಆಡ್ತಿದ್ರು ದೇವಳಿಗೆ ಹಬ್ಬ ಸನಿ ಬತ್ತು ಹೌದಾ ನಾಲ್ವರ ಧರ್ಮರಿಗೆ ಮಾಯಾದ ತಂಗಿ ಹಬ್ಬಕ್ಕಿನೇ ಇದ್ದಳು ಹೆಸರು ಏನು ಇಲ್ಲಿ ನಾವು ಕರಿತೇವೆ ಜನ್ನಮ್ಮ ಜನ್ನಮ್ಮ ಜನ ಅವಳಿಗೆ ಹೌದು ಹೌದು ಮಾಯಾದ ತಂಗಿಗೆ ಯಾರಿಗೆ ಕೊಟ್ಟಿರು ಯಾರಿಗೆ ಇದೇ ಶಿವಂಪುರ ಹಟ್ಟಿ ಈಗಿಂದ ಹೌದು ನಾಗರೇಗೌಡನ ಮಗ ಇದ್ದಂತ ಹೊನ್ನ ಚೌಡಯ್ಯ ಮತ್ಯಾಗ ಕೊಟ್ಟು ಲಗ್ನ ಮಾಡಿರು ಹೌದು ಅದಕ್ಕ ದೇವಳಿಗೆ ಹಬ್ಬ ಪ್ರತಿ ವರ್ಷ ತಂಗಿಗೆ ತಂದ ತಂದ ವೈಭವದಿಂದ ದೇವಳಿಗೆ ಹಬ್ಬ ಸಡಗರ ಧರ್ಮರ ಮಾಡ್ತಿದ್ರು ಹೌದಾ ಆ ಪ್ರಸಂಗದಾಗ ಒಮ್ಮ ಬಂಗಾರ ಕೊಡ್ತಿದ್ರು ತಾಟ್ಟಿನೊಳಗ ಒಮ್ಮ ಮುತ್ತುರತ್ನ ಅವರು ಒಮ್ಮ ಪಿತಾಂಬ್ರಿ ಶೀರಿ ನೀಡವ್ರು ಹಿಂಗೆಲ್ಲ ಮಾಡ್ತಿದ್ರು ಅದ ಒಂದು ವರ್ಷ ಧರ್ಮರು ತನ್ನ ತಂಗಿಗೆ ಹಬ್ಬ ಬಂದ ಭೂತಾಳ ಹೋಗಿ ತಂಗಿಗೆ ಕರ್ಕೊಂಡು ಅಂದ ಬಳಕ ಭೂತಾಳ ಹೋಗಿ ತಂಗಿಗೆ ಕರ್ಕೊಂಡು ಬಂದ ಬಳಕ ನಾನೂರು ಸತ್ಯ ಧರ್ಮರಿಗೆ ಎಣ್ಣೆ ಹಚ್ಚಿ ಎರಡು ತಿಕ್ಕಿ ತೊಳೆದು ಆರತಿ ಮಾಡ್ತಾಳ ಆರ್ತಿಯಾಗ ಏನು ನೀಡುದು ತಂಗಿ ಹೇಳತ್ತೇಳಿ ಅಣಗೊಳ ಕೇಳದ ಬಳಕ ಅವಾಗ ರೇಬಕವ್ ಕೇಳ್ತಾಳ ಅಣ್ಣ ಈ ವರ್ಷ ನನಗೆ ಬಂಗಾರ ಬೇಡ ಯೀರಿ ಬೇಡ ಮುತ್ತರತ್ನ ಬೇಡ ಈ ವರ್ಷ ನನ್ನ ಆರ್ತಿಯಾಗ ಹರಿಲಾರ ಸೀರಿ ಬೇಕಂದಳು ಹೌದು ರೇಬಕ ಯಾನಂದಳು ಹರಿಲಾರ ಸೀರಿ ಅವಾಗ ಯಾಕಾಗಲೇ ತಿಳಿ ನಾಲ್ವರ ಧರ್ಮರದಾಗ ಆಚಾರ ವಿಚಾರ ಹೇಳವ ಶ್ರೇಷ್ಠ ಶಾವಣ ಮತ್ಯ ಹೌದಾ ಅಣುಗಳಿಗೆಲ್ಲ ವಿಚಾರ ಮಾಡಿ ಅರಿಕೆ ಊರ ಗೌಡ್ಕಿ ದೇಸಿ ಭೂಮಿ ಸೀಮೆ ಎಲ್ಲ ತಂಗಿ ಆರ್ತಿಯಾಗ ನೀಡಿದ್ರು ತಂಗಿ ಮಾಡ್ಕೊಂಡು ಹೋಗತ್ತೇಳಿ ಹೌದು ಹೌದು ಕಂಗೇರಿ ಹಬ್ಬಕ್ಕವ ಆನಂದ ಆಯ್ತು ಉಮೇದಾರ್ ಆಯ್ತು ಹೌದಾ ದಿವ್ಗೆ ಹಬ್ಬಕ್ಕೆ ನನ್ನ ಧರ್ಮರ ಮನೆಗೆ ಕರ್ಕೊಂಡು ಬಂದು ನನಗ ಅರಿಕೇರಿ ಊರ ಗೌಡಿಕೆ ಕೊಟ್ಟಾರ ಈ ಆನಂದದ ಸುದ್ದಿ ಯಾರ ಮುಂದೆ ಹೇಳಿ ಧರ್ಮರ ಮನೆ ಅಂತ ಓಡ್ಕೊತ ಗುಡ್ಡಕ್ಕೆ ಹೋಗಿ ಅಪ್ಪನ ಮುಂದೆ ಹೇಳ್ತಾಳೆ ನಾನೂರ ಧರ್ಮರ ನನ್ನ ಅಣಗೋಳ ಈ ವರ್ಷ ದೇವಳಿಗೆ ಹಬ್ಬಕ್ಕೆ ಮನಿಗೆ ಕರ್ಕೊಂಡು ಬಂದು ಅರಿಕೇರಿ ಊರ ಗೌಡಿಕೆ ನನ್ನ ಆರ್ತಿ ಒಳಗೆ ಹರಿಲಾರ ಅವಾಗ ನೀಡಾಗಂಶದ ಮುತ್ತ ಮಗಳ ಮಾತು ಕೇಳಿ ನಗಲಗತ್ತ ತಂಗಿ ಈಗ ಎಟ್ಟ ನಗತಿ ಅಟ್ ಒಂದ ದಿನ ನೀ ಅಳತಿ ಅಂದ ಹೌದ್ ಹೌದ್ ನೋಡ್ರಿ ಮುತ್ತ್ಯಾ ಈಗ ಎತ್ತ ನಗತಿ ನೋಡು ಒಂದು ದಿನ ನೀ ಅಳತಿ ಅಂದ ಹೌದು ಯಾಕೆಪ್ಪ ಏ ತಂಗಿ ಧರ್ಮರವ್ರು ಧರ್ಮರನ್ನ ಬಹಳ ಮಂದಿಗೆ ದಕ್ಕುದು ತಂಗಿ ಬಹಳ ಎಚ್ಚರ್ಲಿ ಊಟ ಮಾಡಬೇಕು ಹೌದು ಧರ್ಮರನ್ನ ಬಹಳ ಎಚ್ಚರಲಿ ಊಟ ಮಾಡಬೇಕು ಬಹಳ ಎಚ್ಚರಲಿ ಊಟ ಮಾಡ್ಬೇಕು ತಂಗಿ ಎಚ್ಚರಲಿ ಕಾಲ ಇಡು ಅಂದ ಬಳಕೆ ನಮ್ಮ ಪ್ಯಾಂಡ್ರ ಹೇಳ್ತಾನಂದು ನಂದು ಅದೇ ಆನಂದದಿಂದ ಅರಿಕೇರು ಊರ ಗೌಡಿಕೆ ಮಾಡ್ಲಕ್ ಹೌದು ಹೌದು ಯಾರು ರೆಬಕವ್ವ ಹೊನ್ನ ಚೌಡ ಮುತ್ಯ ಅವಾಗ ಅರಿಕೆ ಭರಮ ಒಡೆಯಾಗ ರೆವಕನ ಮನೆಯೊಳಗ ಧರ್ಮರು ಬಿಟ್ಟಿರು ಹೌದು ಕರೆ ರೆಬಕವ ಅತ್ತಿದ್ದಕ್ಕೆ ಕ್ಯಾಸ್ ಅದರೊಳಗೆ ಏನ್ ಮಾಡ್ಲಗತ್ತಳು ಏನ್ ಮಾಡ್ಲಗತ್ತರಿಪ ಅವ್ರು ಕೊಟ್ಟದ ಅನ್ನದ ಅವನಿಗೆ ಹಾಕಬೇಕನ್ನದ ಭಾವ ಬರ್ಲಿಲ್ಲ ನಿನಗು ರೊಟ್ಟಿದ್ ಈ ಮನೆಯಾಗ ಸಿಗಬೇಕಂದ್ರ ಯಮಗೋಳ ಹೆಂಡಿ ತಗಿ ಯಮಗೋಳ ಕೈ ಎತ್ತಿಳಿ ದನಗಳ ಕೈಲಿ ಹಚ್ಚಲಗತ್ತಳು ಹೌದು ಹೌದು ಒಂದು ದಿನ ಊಟಕ್ಕೆ ಕುಡುತ್ತಿಳು ಒಂದು ದಿನ ಊಟಕ್ಕೆ ಕುಡುತ್ತಿತ್ತು ಅತ್ತಿ ಕಾಟಕ್ ನೋಡ್ಲಾರ್ದಕ್ಕಾಗಿ ಉಮದಿ ಹೆಂಡ ಶುದ್ಧರಲ್ಲಿ ಪುಂಡ ಮಲಕಾರ ಶುದ್ಧನ ಬಳಿ ಹೋಗಿ ಅಣ್ಣ ನೋಡ್ರಿ ತಮ್ಮಗ್ತಾರ ನಮ್ಮ ಅತ್ತಿದ್ದಕ್ಕೆ ಇದ್ದಕ್ಕೆ ನನಗೆ ಹೊಟ್ಟೆ ತುಂಬ ಊಟ ಹಾಕಲಾಗೇಳ ಅಂದ ಬಳಕ ಕೊಟ್ಟ ಗೌಡಿಕೆ ಹೊಳ್ಳಿ ಬಂದು ಸೊಕ್ಕ ನಿಮಗೆ ನಾವು ಕೊಟ್ಟದ ಗೌಡಿಕೆ ಎತ್ತಿ ಹೊಳ್ಳಿ ರೀತಿಯಿಂದ ದೇವಳಿಗೆ ಹಬ್ಬಕ್ಕೆ ತಂಗಿಗೆ ಧರ್ಮರು ಆನಂದದಿಂದ ಭೂತಾಳಿಸಿದ ಹಚ್ಚೋಟಿ ಧರ್ಮರ ಮನೆಗೆ ಕರ್ಕೊಂಡು ಬರ್ತಾರ ಹೌದು ದೇವಳಿಗೆ ಹಬ್ಬ ಧರ್ಮರು ಯಾವ ರೀತಿಯಿಂದ ಆನಂದದಿಂದ ಆಚರಣೆ ಮಾಡ್ತಾರ ಕೇಳ್ರಿ ಬಂದಗಳೇ ನಾಲ್ಕು ನೋಡಿ ಚಾಲ ಹಾಡಿ ಸರಜೋಡಿ ಕಲಾವಿದ್ರೆ ಚಾನ್ ಸೊಕ್ಕದ ಶಾಂತ ರೀತಿಯಿಂದ ಕೂತು ಕೇಳಬೇಕೆಳ ಕಳಿವಿನ ಆಗಲೇ